ಅಲ್ಲ, ಮೊದಲನೇದಾಗಿ ಮಾಧ್ಯಮದವ್ರ ಹತ್ರ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಖಂಡಿತವಾಗ್ಲು. ಬಟ್ ಅದೇ ಈಗ ತಾನೇ ನಮ್ಮ ತಂದೆಯವರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಬೇಕು. ಅದೇ ಇವತ್ತಿನ ದಿನ ಸಂಪ್ರದಾಯದ ಪ್ರಕಾರ ಅವರು ಮನೆಗೆ ಬಂದಿದ್ರು. ಸೊ ಇನ್ನು ಅಂತಂತವಾಗಿ ಬಹಳಷ್ಟು ಸಂಪ್ರದಾಯಗಳಿರ್ತವೆ. ದಯವಿಟ್ಟು ತಾವೆಲ್ಲರೂ ಮಾಧ್ಯಮದವರು ಸಪೋರ್ಟ್ ಮಾಡಬೇಕು ನಮಗೆ ಅಂತ ಕೇಳಿಕೊಳ್ತೀನಿ ಒಂದು ಸಂದರ್ಭದಲ್ಲಿ ಅಷ್ಟೇ. ನಿಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸ ಇರಲಿ. ಥ್ಯಾಂಕ್ ಯು. ಇದು ಏಪ್ರಿಲ್ನಲ್ಲಿ ಮದುವೆ ಅಂತ ಹೇಳಿದ್ರು, ನಿಖಿಲ್ ಅವ್ರ ಮದುವೆ ಯಾವ ರೀತಿ ಇರುತ್ತೆ ಅಂತ ಅಲ್ಲ, ನೀವೇ ಬಂದು ಕ್ಯಾಪ್ಚರ್ ಮಾಡಬೇಕಲ್ಲ. ಕೆಲವು ಇಲ್ಲ ಅಂದರೆ ಕೆಲವೊಂದಷ್ಟು ವಿಚಾರಗಳು ನಮ್ಮ ತಂದೆಯವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಮಗೆ ಪ್ರೀತಿಸುವಂಥ ಜನಗಳು ಎಲ್ಲ ಒಂದು ಕಡೆ. ನನ್ನ ಒಂದು ಮದುವೆ ವಿಚಾರದಲ್ಲಿ ನಮ್ಮ ತಂದೆ ಕನಸು ಎಲ್ಲರೂ ಬಂದು ಆ ಒಂದು ಸಂದರ್ಭದಲ್ಲಿ ಒಂದು ಊಟ ಮಾಡಿ ನಮಗೊಂದು ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಕನಸು ಅವ್ರಿಗೆ. ಸೊ ಹಾಗಾಗಿ ಒಂದಷ್ಟು ಯೋಚನೆಗಳು ಮಾಡ್ತಾ ಇದ್ದಾರೆ ತಂದೆ ಅವರು. ಬಹುಶಃ ಅವ್ರನ್ನೇ ಕೇಳಬೇಕು. ಏನು ಬ್ರದರ್, ಸರಿ ಖಂಡಿತವಾಗ್ಲೂ ಸಂಪ್ರದಾಯ ಪ್ರಕಾರವೇ ನಡೀತದೆ. ನಮ್ಮ ಸಂಸ್ಕೃತಿ ಆಗಿದ್ಯೋ ಅದನ್ನ ನಾವೆಲ್ಲರೂ ಫಾಲೋ ಮಾಡ್ತೀವಿ ಅಷ್ಟೇ. ಸೀತಾರಾಮ ಕಲ್ಯಾಣದಷ್ಟು ಅದ್ದೂರಿ ಆಗಿರುತ್ತೆ. ಅದೇನು ಅದ್ದೂರಿ, ಅದಕ್ಕಿಂತ ಅದ್ದೂರಿ ಇರ್ತದೆ ತಗೊಳ್ಳಿ. ನಿಖಿಲ್ ಅವ್ರಿಗೆ ಇದೇ ರೀತಿ ಮದುವೆ ಮಾಡ್ಕೊಳ್ಬೇಕು, ಇದೇ ರೀತಿ ಇರಬೇಕು ಅಂತ ಏನಾದ್ರೂ ಇದೆಯಾ ಕಲ್ಪನೆ ಇರುತ್ತೆ? ಅದೇ ರೀತಿ ಇದೇ ರೀತಿ ಅಂತ ಏನಿಲ್ಲ. ನಾನು ಎರಡು ದಿನದಿಂದನೂ ಹೇಳ್ದೆ, ಇವತ್ತು ನಮ್ಮ ತಂದೆ ತಾಯಿ, ಅದರಲ್ಲೂ ವಿಶೇಷವಾಗಿ ತಾತಾಜಿ ಅವರ ಒಂದು ಆಯ್ಕೆ. ನಾನು ಬೆಳಗ್ಗೆನೂ ನಿಮಗೆ ಹೇಳ್ದೆ, ತಂದೆ ತಾಯಿ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅವ್ರ ನಿರ್ಧಾರಕ್ಕೆ ನಾನು ಬೆಲೆ ಕೊಟ್ಟು ಇವತ್ತು ಒಪ್ಕೊಂಡಿದ್ದೀನಿ. ಆಯ್ತು ಸರ್, ಮಾತಾಡಿದೆ ನೆನ್ನೆ, ಅದನ್ನು ಹೇಳಲ್ಲ ಏನು ಮಾತಾಡಿದೆ ಅಂತ. ಇಲ್ಲ, 2020 ವಿಶೇಷವಾಗಿ ಈ ವರ್ಷದ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ. ಅಸ್ಟ್ರಾಲಜಿಕಲಿ ಹೇಳೋದಾದರೆ ಇವತ್ತು ದೊಡ್ಡ ಸಾಹೇಬರು ಸಿಕ್ಕಾಬಿಟ್ಟೆ ನಂಬ್ತಾರೆ. ಸೊ ಕೆಲವೊಂದಷ್ಟು ಕಿವಿ ಮಾತುಗಳು ನನಗೆ ಹೇಳಿದ್ದಾರೆ, ಒಳ್ಳೇದಾಗುತ್ತೆ ವರ್ಷದಿಂದ ನಿನಗೆ ಇನ್ನೂ ಅಂತ. ಸೊ ಸಿನಿಮಾನೂ ಶುರು ಆಗುತ್ತಾ ಇದೆ. ಅಲ್ಲೂ ವಿಶೇಷವಾಗಿ ನೆನ್ನೆ ರೇವತಿಯವರು ನನಗೆ ಒಂದು ವಿಷಯ ಹೇಳಿದ್ರು, ಆಶ್ಚರ್ಯ ಆಯಿತು. ಜಾಗ್ವಾರ್ ಸೀತಾರಾಮ ಕಲ್ಯಾಣ ಎರಡು ಥಿಯೇಟ್ರಲ್ಲಿ ನೋಡಿದ್ದೀನಿ ಅಂದರು ಖುಷಿ ಆಯಿತು. ಸದ್ಯ ಮನೇಲಿ ಕೂತ್ಕೊಂಡು ನೋಡಿಲ್ವಲ್ಲ, ಥಿಯೇಟ್ರಿಗೆ ಹೋಗಿ ನೋಡಿದ್ರಲ್ಲ ಅನ್ನೋ ಒಂದು ಖುಷಿ ಆಯಿತು ಅಷ್ಟೇ. ಅದು ಅವ್ರನ್ನೇ ಕೇಳಬೇಕು. ಸಾರಿ ಮಾ, ಯಾರು ತಾತನ? ಏನು ಮಾತಾಡೋಣ ತಾತನ ಹತ್ರ, ಇವೆಲ್ಲ ಮಾತಾಡೋಕ್ಕಾಗತ್ತಾ ದೊಡ್ಡವ್ರ ಹತ್ರ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು.